Hi, hello dear friends, welcome back to another video of our YouTube channel. If you are watching my video first time, please like, share and subscribe to my channel for all the latest update regarding all competitive examination. ತಾವು ದಿನಾಂಕ ನೋಡ್ತಿರ್ಬೋದು 17/3/2022. ಇವತ್ತಿನ ಡೇಟ್ನ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿದೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಕುರಿತು. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡೋಣ. ಬಿಫೋರ್ ಟು ಮೂವ್ ಆನ್ ರಿಕ್ವೆಸ್ಟ್, ಪ್ಲೀಸ್ ಐ ವಾಂಟ್ 100 ಲೈಕ್ಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಸೊ ಏನೆಲ್ಲ ಕ್ವಶನ್ ಕೇಳಿದ್ದಾರೆ, ಮೊದಲನೇದಾಗಿ ನೋಡ್ರಿ, ರಾಜ್ಯದಲ್ಲಿ 6ರಿಂದ 8ನೇ ತರಗತಿಯ ಪದವೀಧರರ ಶಿಕ್ಷಕರ ನೇಮಕಾತಿಗೆ ಅರ್ಹತೆ ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ 2 ಹಾಗೂ ಪತ್ರಿಕೆ 3ರಲ್ಲಿ ಕನಿಷ್ಠ ಅಂಕಗಳನ್ನು ಪಡೆಯಲೇಬೇಕೆಂಬ ನಿಯಮದಿಂದ ಖಾಲಿ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಅಡಚಣೆಯಾಗಿರುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟ ಸಚಿವರು ಹೌದು ಅಂತ ಹೇಳಿದ್ದಾರೆ. ಅದೇ ಥರ ಎರಡನೇ ಕ್ವಶನ್, ಬಂದಿದ್ದಲ್ಲಿ ಸದರಿ ಹುದ್ದೆಗಳ ಮುಂದಿನ ನೇಮಕಾತಿಯ ನಿಯಮಗಳನ್ನು ಸರಿಪಡಿಸುವ ಅಥವಾ ರದ್ದು ಮಾಡುವ ಉದ್ದೇಶ ಸರ್ಕಾರದ ಮುಂದಿದೆಯಾ? ಹಾಗಿದ್ದಲ್ಲಿ ಈ ಬಗ್ಗೆ ಸರ್ಕಾರವು ತೆಗೆದುಕೊಂಡ ಕ್ರಮಗಳೇನು ಅಂತ ಕೇಳಿದ್ದಾರೆ. ತಮಗೆ ಗೊತ್ತಿದೆ, ಪೇಪರ್ 2ನಲ್ಲಿ 45% ತೊಗೊಂಡು ಬಂದಿದ್ದಾರೆ, ಪೇಪರ್ 3ಗೆ 50% ತೊಗೊಂಡು ಬಂದಿದ್ದಾರೆ. ಓಕೆ, 50-60 ಏನಿತ್ತು ಅದನ್ನು ರೆಡ್ಯೂಸ್ ಮಾಡಿದ್ದಾರೆ. ಅದೇ ಥರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವೆಶನ್ ಇದೆ, ಈ ಹುದ್ದೆಗಳಿಗೆ ಯಾವಾಗ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು? ಇದು ಇಂಪಾರ್ಟೆಂಟ್ ಮಾಹಿತಿ. ಸೊ ಅದಕ್ಕೆ ಆನ್ಸರ್ ಕೊಟ್ಟ ಸದಸ್ಯರು, ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ 6ರಿಂದ 8ನೇ ತರಗತಿ ನೇಮಕಾತಿ ನಡೆಸುವ ಸಂಬಂಧ ಪ್ರಕ್ರಿಯೆಗಳು ಚಾಲನೆಯಲ್ಲಿರುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ, ಚಾಲನೆಯಲ್ಲಿ ಇರುತ್ತಾರೆ ಅಂತ ಹೇಳಿದ್ದಾರೆ. ನೋಡೋಣ ಇಲ್ಲಿ ವೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ದ ನೋಟಿಫಿಕೇಶನ್. ಬಿ ಕನೆಕ್ಟ್ ವಿತ್ ಅಸ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕನ್ಕ್ಲೂಡ್ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.